ಸ್ವಲ್ಪ ಈಚೆ ಅಂತ ಸಿಗ್ತದೆ. ಹಾಳೆ ಪಟ್ಟೆ ಲೈಟ್ ಬರ್ತದ ಬರೋ ಸರ್ ಕಡ್ಡಿ ಇಲ್ಲಿಗೆ 10 ವರ್ಷ ಟೆಂಪು ಇದು ಇಲ್ಲಿ 2 20 ವರ್ಷ ನಿಮಗ್ ಗೊತ್ತಿಲ್ಲ ಇದು ಇದಾಗದು ಅಂದ್ರೆ ನೀವು ಒರಟಿಗೆ ಇದ್ದೀರಾ ಆತರ ಏನಿಲ್ಲ ಆಯ್ತು ಇಲ್ಲಿ ಈ ತರ ಹೊಡಿದ್ರೆ ನೀವು ಒಂದು ಕಟ್ಟಿಗೆ ಹೊಡೆದ್ರೆ ಒಂದು ಮಣ್ಣು ತೆಗೆದ್ರೆ ಕೇಸ್ ಹಾಕ್ತೀರಿ ನೀವು ಈ ತರ ಸುಮ್ಮನೆ ಹಾಕ್ತಿರಲ್ಲ ಲೈಟ್ ಎಲ್ಲ ನೋಡಿ ಲೈಟ್ ಎಲ್ಲ ಚೆಕ್ ಮಾಡ್ಕೊಳ್ಳಿ ಮಣ್ಣು ಹೊಡೆಯಕ್ಕೆ ಬಿಡ. ನಿನ್ನೆ ಸುಮಾರು ಒಂದು ರಾತ್ರಿ 7:30 ಅಷ್ಟೊತ್ತಿಗೆ ಕೆರೆಕೊಪ್ಪ ಗ್ರಾಮಸ್ಥರು ನಂಗೆ ಫೋನ್ ಮಾಡಿದ್ರು. ನಮ್ಮೂರಲ್ಲಿ ಒಂದು ಲಾರಿ ಬಂದು ವಿದ್ಯುತ್ ಲೈನಿಗೆ ತಾಗಿ ಮನೆ ಟಿ ವಿ ಫ್ರಿಜ್ಜು ಅಟಕೆ ಮಿಷಿನ್ಗಳೆಲ್ಲ ಅನಾಹುತ ಆಗಿದೆ ಅಂತೇಳಿ ಫೋನ್ ಮಾಡಿದ್ರು. ಏನು ಅಂತೇಳಿ ನೋಡೋಣ ಅಂತೇಳಿ ತಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಒಂದು ನಾಟ ತುಂಬಿದ ಲಾರಿನ ನಿಲ್ಲಿಸ್ಕೊಂಡಿದ್ರು. ಅದು ಏನಿದೆ ಓವರ್ಲೋಡ್ ಆಗಿರೋದ್ರಿಂದ ಕರೆಂಟ್ ವೈರಿಗೆ ನಾಟ ಎಲ್ಲ ತಾಗಿ ಅದು 11 KV ಲೈನು ಶಾರ್ಟ್ ಆಗಿ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಣ ಆಗಿರೋದ್ರಿಂದ ಎಲ್ಲ ವಿದ್ಯುತ್ ಉಪಕರಣಗಳಾಗಿದೆ. ಇದುವರೆಗೂ ಸಹಿತ KV ಅವರು ನಿನ್ನೆ ರಾತ್ರಿಯಿಂದ ಮೆಸ್ಕಾಮ್ನವರು ನಿನ್ನೆ ರಾತ್ರಿಯಿಂದನೂ ಪ್ರಯತ್ನ ಪಡ್ತಾ ಇದ್ದಾರೆ ಲೈನ್ ಚಾರ್ಜ್ ಮಾಡಲಿಕ್ಕೆ. ಅವ್ರಿಗೆ ಪಾಪ ರಾತ್ರಿ ಎಲ್ಲ ಸುಮಾರು 2 ಗಂಟೆ ತನಕನೂ ಪ್ರಯತ್ನ ಪಟ್ಟಿದ್ದಾರೆ, ಆಗಿರಲಿಲ್ಲ. ಈಗ ಬೆಳಗ್ಗೆ ಎಲ್ಲರೂ ಬಂದು ಮತ್ತೆ ಸರ್ವಿಸ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಲೈನ್ ಚಾರ್ಜ್ ಆದ್ರ ಮೇಲೆ ಏನು ಹಾನಿ ಆಗಿದೆ ಅನ್ನೋದು ನಮಗೊಂದು ಮಾಹಿತಿ ಸಿಗುತ್ತೆ. ಮತ್ತು ರಾತ್ರಿ ನಾವು ಬಂದು ಪರೀಕ್ಷೆ ಮಾಡಿದಾಗ ಇಲ್ಲಿ ನಾಟ ತುಂಬಿದ ಲಾರಿ ಸಿಕ್ಕಿದ್ದು, ಅದರಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳಿದ್ದು ಆ ಲಾರಿಗೆ ಯಾವುದೇ ದಾಖಲೆಗಳು ಇರೋದಿಲ್ಲ. ಮರಕ್ಕೆ ಪರ್ಮಿಟ್ ಆಗಲಿ ಇನ್ನೊಂದಾಗಲಿ ನಂಬರ್ ಆಗಲಿ ಯಾವುದು ಇರೋದಿಲ್ಲ ಅಂತೇಳಿ ನಮಗಲ್ಲಿ ಸ್ಥಳದಲ್ಲಿ ಕಂಡು ಬಂದಿರುತ್ತದೆ. ನಾವು ಕೂಡಲೇ ಫಾರೆಸ್ಟ್ನವರು ಮತ್ತು ಪೊಲೀಸ್ ಇಲಾಖೆಗೆ ಸಂಪರ್ಕ ಮಾಡಿದಾಗ ಅವ್ರು ರಾತ್ರಿ ಬಂದಿರ್ತಾರೆ, ಇಬ್ಬರೂ ಬಂದು ಮಹಜರೆಲ್ಲ ಮಾಡಿರ್ತಾರೆ. ಗ್ರಾಮಸ್ಥರ ಆಗ್ರಹ ಏನಪ್ಪ ಅಂದರೆ ಅವರು ಇಲಾಖೆಯವರು ನಾಟ ತುಂಬಿರೋ ಲಾರಿಗಳಿಗೆ ಅವರು ಕಾನೂನಾತ್ಮಕ ಏನು ಮಾಡ್ತಾರೋ ಅದನ್ನು ಮಾಡಲಿ, ಆದರೆ ನಮಗೆ ಸ್ಥಳದಲ್ಲೇ ಪರಿಹಾರನ ಒದಗಿಸಿ, ನಮ್ಮದೇನು ವಿದ್ಯುತ್ ಉಪಕರಣಗಳು ಹಾಳಾಗಿದ್ದಾವೆ ಸ್ಥಳದಲ್ಲೇ ಪರಿಹಾರನ ಒದಗಿಸಿದ ನಂತರ ಅವರು ಲಾರಿನ ತಗೊಂಡು ಹೋಗಬೇಕು ಅಂತೇಳಿ ಗ್ರಾಮಸ್ಥರು ಆಗ್ರಹ ಪಡಿಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಸುಮಾರು ಒಂದು 7 ಗಂಟೆ ಆಗಿರ್ಬೋದು, ಅಷ್ಟೊತ್ತಿಗೆ ಒಂದು ಲಾರಿ ನಾಟ ತುಂಬಿಕೊಂಡಿರೋ ಲಾರಿ ಪಾಸ್ ಆಗಿದೆ ಈ ಕಡೆಯಿಂದ. ಅಷ್ಟೊತ್ತಿಗೆ ಆ ಲಾರಿಲಿ ಓವರ್ ಲೋಡ್ ಆಗಿಬಿಟ್ಟು ಮೇನ್ 11 KV ವೈರಿಗೆ ಅವ್ರ ನಾಟದ ಐಟಮ್ ತಾಗ್ಬಿಟ್ಟು ಹಗ್ಗ ತಾಗ್ಬಿಟ್ಟು TC ಬರ್ನ್ ಆಗಿಬಿಟ್ಟು ಮನೇಲಿರೋಂಥ ಕರೆಂಟಿನ ಏನೇನು ಐಟಮ್ ಇದೆ ಎಲ್ಲ ಪೂರ ಸುಟ್ಟೋಗಿದೆ ಮನೇಲಿ. ಅದಕ್ಕೆ ಪರಿಹಾರ ಇದಕ್ಕೆ ಡಿಪಾರ್ಟ್ಮೆಂಟ್ ಸಹ ಸಾಮೀಲ್ ಆಗಿರ್ಬೋದು, ಆಗದೆ ನೀವು ಅದ್ರ ಬಗ್ಗೆ ಸಂಪೂರ್ಣ ರೀತಿಯಲ್ಲಿ ತನಿಖೆ ಆಗಬೇಕು ಮುಂದೆ. ಇದರಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಇಡೀ ಊರಿಗೆ ಅದನ್ನೆಲ್ಲ ಪೂರ್ತಿ ಮತ್ತೆ ಸರಿ ಮಾಡಿ ಕೊಡ್ಬೇಕು ಎಲ್ಲರಿಗೂ, ಪ್ರತಿಯೊಂದು ಮನೆಗೂ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾತಾಡಿದಾರ ನಿಮ್ಮ ಹತ್ರ? ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾತಾಡಿದಾರೆ, ನಿನ್ನೆ ಬಂದು ನಿನ್ನೆಂದ ಇವತ್ತು ಬೆಳಗ್ಗೆ ಅವರು ಡಿಪಾರ್ಟ್ಮೆಂಟ್ ಅವರೆಲ್ಲ ಇಲ್ಲೇ ಇದ್ದಾರೆ. ಆದರೆ ಇನ್ನೂ ಸಂಪೂರ್ಣ ರೀತಿಯಲ್ಲಿ ಇನ್ನೂ ಕರೆಂಟ್ ಬಂದಿಲ್ಲ. ಕರೆಂಟ್ ಬಂದ್ರ ಮೇಲೆ ಏನೇನಾಗಿದೆ ಅಂತ ಒಂದ್ಸಲ ಸಂಪೂರ್ಣವಾಗಿ ಯಾರು JE ಅವ್ರು ಒಂದ್ಸಲ ಸರ್ವೆ ಮಾಡಿಬಿಟ್ಟು ಮನೆಗೆ ಅದಕ್ಕೆ ಒಂದು ಪರಿಹಾರ ಒದಿಸಿ ಕೊಡಬೇಕು. ನಾಟಕ್ಕೆ ಸೀಲ್ ಇಲ್ಲ, ಏನಿಲ್ಲ, PT ಇಲ್ಲ, ಏನಿಲ್ಲ, ಹಾಗೆ ನಾಟ ಇಲ್ಲಿಂದ ಪಾಸ್ ಆಗ್ತೈತಿ ಇಲ್ಲಿಂದ.